ಚಿಕ್ಕೋಡಿ ಪಟ್ಟಣದ ಐಎಂಎ ಸಭಾಗೃಹದಲ್ಲಿ ಭೇಟಿ ನೀಡಿದ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಚಲನಚಿತ್ರದ ನಟ ಉಪೇಂದ್ರ ಮಾತನಾಡಿ, ರಾಜಕೀಯದ ಕೀಲಿ ಕೈ ಜನರ ಕೈಗೆ ಸಿಗಬೇಕು ಎಂದು ಹೇಳಿದರು. ಚುನಾವಣೆ ವ್ಯಾಪಾರವಲ್ಲ, ಹಣ ಬಂಡವಾಳಶಾಹಿಗಳ ಕಪಿಮುಷ್ಟಿಯಿಂದ ರಾಜಕೀಯ ಕ್ಷೇತ್ರವನ್ನು ಬಿಡಿಸಬೇಕಾಗಿದೆ ಎಂದು ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಚಲನಚಿತ್ರ ನಟ ಉಪೇಂದ್ರ ಹೇಳಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಐಎಂಎ ಸಭಾಗೃಹದಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜಕೀಯದ ಕೀಲಿ ಕೈ ಜನರ ಕೈಗೆ ಸಿಗಬೇಕು, ವಿಚಾರವಂತರು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು, ಹಣವಂತರು ಮಾತ್ರ ರಾಜಕೀಯಕ್ಕೆ ಬರಬೇಕು ಎಂಬ ಮನೋಭಾವ ಬದಲಾಗಬೇಕು ಎಂದರು. ಸಮಾಜದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಸಕಾರಾತ್ಮಕ ಬದಲಾವಣೆಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಅಧಿಕಾರ ನೀಡಬೇಕು ಎಂದರು. ಈ ಚುನಾವಣೆಯಲ್ಲಿ ಸುಳ್ಳು ಭರವಸೆಗಳನ್ನು ಒಳಗೊಂಡಿರುವ ಪ್ರಣಾಳಿಕೆ ಬಿಡುಗಡೆ ಮಾಡುವುದಿಲ್ಲ, ಜನರೇ ಪ್ರಣಾಳಿಕೆಗಳನ್ನು ನಿರ್ಧರಿಸಿಕೊಳ್ಳಲಿ ಎಂದರು. ಜನರು ಹೇಳಿದ ಕೆಲಸ ಮಾಡುವವರನ್ನು ಕೊಡುವುದು ನಮ್ಮ ಪಕ್ಷದ ಉದ್ದೇಶ, ನಮ್ಮದು ಜನರ ಪಕ್ಷ ಎಂದು ಉಪೇಂದ್ರ ತಿಳಿಸಿದರು. ಜನರ ಜೊತೆ ಸಂಪರ್ಕದಲ್ಲಿರಬೇಕು, ಜನರಿಗೆ ರಿಪೋರ್ಟ್ ಕೊಡಬೇಕು, ಜನ ಇವ್ರು ಸರಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇವ್ರು ರೆಸಿಗ್ನೇಷನ್ ಕೊಟ್ಟು ಹೋಗುವಂತ ಒಂದು ಸಿಸ್ಟಮ್ ಬರ್ಬೇಕು ಸರ್. ಅಲ್ವಾ ಸರ್, ಸರ್ ನಾವೇ ಹೇಳ್ತೀವಿ ಸರ್, ನಮ್ಮ ಪಕ್ಷಕ್ಕೆ ಬರ್ಕೊಟ್ಟಿದ್ದಾರೆ ಅವರು, ನಮ್ಮ ಪಕ್ಷದಲ್ಲಿ ಈ ಒಂದು ಅದನ್ನೇ ನಾವು ಎಕ್ಸಾಮ್ ಮಾಡಿರೋದು, ಅದೇ ರಿಟರ್ನ್ ಟೆಸ್ಟ್ ಮಾಡಿರೋದು, ಪ್ರತಿಯೊಂದು ಬಂದು ಅಫಿಡವಿಟ್ ಮಾಡಿ ಬರೀ ಸೈನ್ ಅಲ್ಲ ಹೆಬ್ಬೆಟ್ಟನ್ನು ಹಾಕಿಬಿಟ್ಟಿದ್ದಾರೆ. ಕೇಳಿ ನೋಡಿಬೇಕ ನೀವು ಅವ್ರನ್ನ ಏನ್ರಿ, ನಮ್ಗೇನನ್ಸುತ್ತೆ ಹೇಳಿ, ಇದು ಸರಿಯಲ್ಲ ಅಂದ್ರೆ ಖಂಡಿತ ಚರ್ಚೆ ಮಾಡಿ. ಸರ್ ಆಕ್ಚುಲಿ ಹಂಗೆ ಆಗ್ಬೇಕು ಸರ್, ನಾನು ನಿಮ್ಗೆ ಹೇಳ ಸರ್, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಅಂತ ಕೇಳಬೇಡಿ, ಚುನಾವಣೆ ಆದ್ರೂ ನೀನು ಎಷ್ಟು ಸತಿ ಬರ್ತಾರೆ ಅಂತ ನೀವು ಕೇಳಬೇಕಂತ ನೀವು ಸಂಬಳ ಮಂತ್ರಿ ಮಾಡ್ತೀರ. ನನಗೇನಂದ್ರೆ ನಾನು ಇಷ್ಟು ಜನ ನೋಡ್ಕೊಳ್ಳುವಂತ ಕೆಲಸ ಇದೆ ಸರ್, ನಾನು ಇವ್ರು ರಿಪೋರ್ಟ್ಗಳು ತಗೊಬೇಕು, ಇವ್ರು ಹಿಂಗೆ ಕೆಲಸ ಮಾಡ್ತೀಯಾ ನೋಡ್ಬೇಕು, ನಾಳೆ ಇವರಲ್ಲೆಲ್ಲ ಗೆದ್ರೆ ನಾನು ಆನ್ಸರಬಲ್ ಆಗ್ತೀನಿ ಸರ್ ಜನಕ್ಕೆ, ನಾನು ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತೀನಿ. ನಾಳೆ ನೀವು ನನ್ನ ಕೇಳ್ತೀರಾ, ಎಲ್ರಿ ನೀವು ಹೇಳಿದ್ರಲ್ರಿ, ಎಲ್ರಿ ನಿಮ್ಮ ಅಭ್ಯರ್ಥಿ ಬರ್ತಾ ಇಲ್ಲ, ಎಲ್ರಿ ಮಂತ್ಲಿ ರಿಪೋರ್ಟ್ ಎಲ್ರಿ ಕೊಡ್ತಾ ಇದ್ದಾರೆ, ಎಲ್ರಿ ಟ್ರಾನ್ಸ್ಪರೆನ್ಸಿ ಇದೆ, ಎಲ್ಲಿ ಪಾರದರ್ಶಕವಾಗಿ ನಮ್ಗೆ ವರದಿ ಏನು ಕೊಡ್ತೀರಂತ ನೀವು ಕೇಳ್ಬೇಕಲ್ವ ಸರ್. ಸರ್ ಅದಕ್ಕೋಸ್ಕರ ನಾನು ಕೂತಿದ್ದೀನಿ ಸರ್, ಅದನ್ನ ನಾನು ಆನ್ಸರ್ ಮಾಡೋಕೆ ರೆಡಿ ಆಗಿದ್ದು, ಇವ್ರ ಹತ್ರ ನಾನು ಕಂಡೀಷನ್ ಹಾಕಿ ಈ ಸಿಸ್ಟಮ್ ಅಲ್ಲೇ ವರ್ಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಬಂದು ಮಾತಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೋ ಎಲ್ಲ ಕೊಡಬೇಕು ಅಂದ್ರೆ ಮ್ಯಾನಿಫೆಸ್ಟೋ ಜೊತೆಲಿ ಬಜೆಟ್ ಇರಬೇಕು, ಟೈಮ್ ಇರಬೇಕು, ಯಾವಾಗ ಮಾಡ್ತೀವಿ ಅದನ್ನ, ಟಾರ್ಗೆಟ್ ಇರಬೇಕು, ಯಾವಾಗ ಮುಗಿಸ್ತೀವಿ ಅದನ್ನ ಅಂತ, ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ ಅಂತ ಗೊತ್ತಿರಬೇಕು. ಇದಿಷ್ಟು ಇಟ್ಕೊಂಡು ಮ್ಯಾನಿಫೆಸ್ಟೋ ಬರ್ಬೇಕು ಸರ್, ಆ ಮ್ಯಾನಿಫೆಸ್ಟೋ ಯಾರು ಮಾಡಲ್ಲ ಅವ್ರನ್ನ ಕೇಳಿ ತಿಳಿಸುವಂತ ಬದಲಾವಣೆಗಳು ಸಂವಿಧಾನದಲ್ಲಿ ಆಗ್ಬೇಕು ಸರ್. ಅದನ್ನ ನಾವು ಹೇಳ್ತಾನೆ ಇದ್ದೀವಿ. ಏನ್ ಹೇಳಿ, ಫಸ್ಟ್ ರಾಜಕೀಯದಲ್ಲಿ ಬದಲಾವಣೆಗಳು ಮಾಡಬೇಕು ಸಂವಿಧಾನ ಅಲ್ವಾ ಸರ್, ಜನಗಳಲ್ಲಿ ಬದಲಾವಣೆ ಮಾಡೋ ಸೆಕೆಂಡ್ರಿ ಬಿಟ್ಬಿಡಿ, ಫಸ್ಟ್ ಇಲ್ಲಿ ಬರುವಂತ ನಾಯಕರುಗಳು ಫಸ್ಟ್ ಬದಲಾವಣೆ ಆಗ್ಬೇಕು, ಅವ್ರು ಕಾರ್ಮಿಕರಾಗಬೇಕು ಅಲ್ವಾ ಸರ್. ಸರ್ ಒಂದು ಕಾಲ ಇತ್ತು ಸರ್, ಕೋಟೆ ಕೊತ್ತಲದಲ್ಲಿ ರಾಜರುಗಳು ಇರ್ತಾ ಇದ್ರು, ಬ್ರಿಟಿಷರು ಬಂದ್ರು, ಅವ್ರು ಅದೇ ತರ ಕೋಟೆ ಕೊತ್ತಲಗಳಲ್ಲಿ ದೊಡ್ಡ ದೊಡ್ಡ ಅರಮನೆ ತರ ಕಟ್ಕೊಂಡಿರೋರು, ಈಗ ಅಲ್ಲೇ ನಮ್ಮ ಜನಪ್ರತಿನಿಧಿಗಳಾಗಿದ್ದಾರೆ ಸರ್ ಅಲ್ವಾ ಸರ್. ಸರ್ ಅದೆಲ್ಲ ಕಟ್ಟಿರೋ ದುಡ್ಡು ನಿಮ್ಮದು, ಯಾರು ಮನೆಯಿಂದ ತಂದು ಏನೋ ಒಂದು ದೊಡ್ಡ ದೊಡ್ಡ ಏನೋ ರೋಡ್ಗಳು ಕಟ್ಟಿಲ್ಲ, ಫ್ಲೈಓವರ್ಗಳು ಕಟ್ಟಿಲ್ಲ, ಎಲ್ಲ ಜನಗಳ ದುಡ್ಡು ಅಲ್ವಾ ಸರ್ ಅಲ್ವಾ ಸರ್. ಬಟ್ ಇವಾಗ ಅವ್ರನ್ನ ಮತ್ತೆ ರಾಜನ ಮಾಡಿ ಮತ್ತೆ ನಾವು ಒಳಗಡೆ ಕೂರಿಸ್ತಾ ಇದೀವಿ, ನಾವು ಅವ್ರಿಗೆ ಝೀರೋ ಟ್ರಾಫಿಕ್ ಮಾಡಿಕೊಟ್ಟು ಅವ್ರಿಗೆ ಫಾಸ್ಟ್ ಆಗಿ ಹೋಗಿ ಕೆಲಸ ಮಾಡೋಣ ಅಂತ ಬಿಡ್ತಾ ಇದ್ದೀವಿ, ನಾವು ಟ್ರಾಫಿಕ್ ಅಲ್ಲಿ ಒದ್ದಾಡ್ತಾ ಇದ್ದೀವಿ ಅಲ್ವಾ ಸರ್. ಇದು ಪ್ರಜಾಪ್ರಭುತ್ವ ಸರ್, ನಿಜವಾಗ ಪ್ರಜೆಗಳು ಪ್ರಭುಗಳಾಗಬೇಕು ಅಂದ್ರೆ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದು ಕೆಲಸ ಮಾಡುವಂತ ಕಾರ್ಮಿಕರಲ್ಲ ಸರ್ ನಮ್ಗೆ ಬೇಕಾಗಿರೋದು ಸರ್. ಜನರ ಸಮಸ್ಯೆ ಏನಿದೆಯೋ ನೀವು ಜನಗಳಿಗೆ ಫುಲ್ ಹಸ್ತಾಂತರ ಮಾಡ್ತಿದ್ದೀವಿ ಸರ್. ಇಲ್ಲಿ ರಾಜಕೀಯದಲ್ಲಿ ನಾನು ಬಂದು ಒಂದು ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಇದನ್ನು ಸರಿ ಮಾಡ್ತೀವಿ ಅನ್ನೋದು ರಾಜಕೀಯ ವ್ಯವಸ್ಥೆ. ನಾನು ಹೇಳ್ತಿರೋದು ನನಗಿಂತ ನಿಮ್ಗೆ ಸಮಸ್ಯೆ ಚೆನ್ನಾಗಿ ಗೊತ್ತಾ ಇದೆ, ನಾನೊಬ್ಬ ವರ್ಕರ್ ಕೊಡ್ತೀನಿ ನಿಮ್ ಜೊತೆ ಟಚ್ ಅಲ್ಲಿ ಕೊಡ್ತೀನಿ, ನೀವೇಳಿ ಅವ್ರಿಗೆ ಏನ್ ಬೇಕು ಅಂತ ಅವ್ರು ಅದನ್ನು ತೊಗೊಂಡು ನಿಮ್ಗೆ ವರದಿ ಒಪ್ಪಿಸ್ತಾರೆ. ನೀವು ಸರಿಯಾದ ಕೆಲಸ ಮಾಡ್ತೀರ ಸರಿ ಕೆಲಸ ಮಾಡ್ತೀರ ಹೇಳಿ ಅವ್ರಿಗೆ ಪಕ್ಷದಿಂದ ಉಚ್ಚಾರಿಸ್ತೀವಿ ನಾವು, ಅವರು ಬರ್ಕೊಟ್ಟಿದ್ದಾರೆ ನಾವು ಕೆಲಸ ಕೊಟ್ಟು ಹೋಗ್ತೀವಿ ಅಂತ. ಇದೊಂದು ಬೇರೆ ಸಿಸ್ಟಮ್ ಸರ್, ಇದು ಪ್ರತಿಯೊಂದು ನಿಮ್ಮಿಂದ ಆಗ್ತಾರೆ ಸರ್. 2 ಲಕ್ಷ ಕೋಟಿ ಬಜೆಟ್ ಕರ್ನಾಟಕ ಅಂತಂದ್ರೆ ಅದು ಯಾರ್ದು ಅಲ್ಲ ಸರ್, ನಿಮ್ದು ಸರ್. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಪ್ರವೀಣ್ ಕುಮಾರ್ ಬಾಳಿಕಟ್ಟಿ ಉಪಸ್ಥಿತರಿದ್ದರು.